ಸಂಬಂಧ ಸಾಧನೆ ಕೊಡುವಂತ ಜಾತಿ ಪ್ರಮಾಣ ಕೊಡದಂತ ರಾಜ್ಯ ಸರ್ಕಾರ ಕೇಳಿಕ್ಕಾರ? ವಿದ್ಯಾರ್ಥಿಗಳಿಗೆ ಆಧಾರ್ ಕೊಡುವಂತ ರಾಜ್ಯ ಸರ್ಕಾರ ಕೇಳಿಕ್ಕಾರ? ರೈತರಿಗೆ ಪಾನಿ ಮುಟೇಶನ್ ನೀಡಿದಂತ ಸರ್ಕಾರ ಕೇಳಿಕ್ಕಾರ? ರಾಜ್ಯ ಸರ್ಕಾರ ಕೇಳಿಕ್ಕಾರ? ಕಾಣದಂತ ಜಿಲ್ಲಾಡಳಿತ ಕೇಳಿಕ್ಕಾರ? ಅನ್ಯಾಯ 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 ತಹಸೀಲ್ದಾರ್ ಬೇಕೇ ಬೇಕು ಬೇಕೇ ಬೇಕು ಊರು ಜನ ತಹಸೀಲ್ದಾರ್ ತುಂಬಿಸಲೇಬೇಕು ತುಂಬಿಸಲೇಬೇಕು ನಾಲ್ಕು ಜನ ಡಿಟಿಗಳನ್ನು ಕೊಡಲೇಬೇಕು ಕೊಡಲೇಬೇಕು ಹನ್ನೆರಡು ಜನ ವಿಎಗಳನ್ನು ಹಾಕಲೇಬೇಕು ಹಾಕಲೇಬೇಕು ಮೂರು ಜನ ನಾಲ್ಕು ಜನ ಡಿಟಿಗಳನ್ನು ಹಾಕಲೇಬೇಕು ಹಾಕಲೇಬೇಕು ಮುಲಬಾಗಲ ತಾಲೂಕಿನ ಜನತೆಗೆ ದ್ರೋಹ ಬಗೆತಕ್ಕಂತ ತಾಲೂಕು ಕಚೇರಿಗೆ ಹೇಳಿದ್ದಾರ? ಮುಲಬಾಗಲ ತಾಲೂಕಿನ ಜನತೆಗೆ ದ್ರೋಹ ಬಗೆತಕ್ಕಂತ ತಾಲೂಕು ಕಚೇರಿಗೆ ಹೇಳಿದ್ದಾರ? ಗ್ರೇಡ್ ಒನ್ ಗ್ರೇಡ್ ಟೂ ತಹಸೀಲ್ದಾರ್ ನಾಡ್ತಾ ಇರ್ತಕ್ಕಂತ ಸರ್ಕಾರ ಕೇಳಿದ್ದಾರ? ಜನರ ಕೋಲನ್ನ ನಡೆಸತಕ್ಕಂತ ಸರ್ಕಾರ ಕೇಳಿದ್ದಾರ? ತಹಸೀಲ್ದಾರ್ ಬೇಕೇ ಬೇಕು ಬೇಕೇ ಬೇಕು ಶಾಸಕರಾಗಿರ್ಬೋದು ಪತ್ತೂರು ಮಂಜುವರು ಬಂದು ಅವ ಶಾಸಕರ ಮಗನ ನೋಡಿಲ್ಲ ಯಾರು ಕೂಡ ಎಲ್ಲ ಕೂಡ ಓಟ್ಗಳು ಹಾಕಿ ಗೆಲ್ಸಿದೀವಿ ಗೆಲ್ಸಿದ್ದಾದ್ಮೇಲೆ ಎಲ್ಲ ರೈತರು ಕೂಡ ಯಾರು ಎಮ್ ಎಲ್ ಎ ಅಂತ ಕೂಡ ಗೊತ್ತಿಲ್ಲ ಅವರು ದಯವಿಟ್ಟು ಎಲ್ಲ ಹೋಬಳಿ ಕಡೆ ಮತ್ತೆ ತಾಲೂಕು ಕಡೆ ಅಲ್ಲಿ ಕಡೆ ಗಮನ ಕೊಟ್ರೆ ಇವರೇ ಎಮ್ ಎಲ್ ಎ ಅಂತ ಗೊತ್ತಾಗತ್ತೆ ಮತ್ತೆ ಇರ್ತಕ್ಕಂಥ ತಾಲೂಕು ಆಫೀಸ್ಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಅವ್ರು ನೋಡಿದ್ರೆ ಅವ್ರಿಗೂ ಗೊತ್ತಾಗತ್ತೆ. ಯಾಕಂದ್ರೆ ಇವತ್ತು ಕೊತ್ತೂರು ಮಂಜು ಅವರ ಒಂದು ಅವರ ಒಂದು ಮಾತಿನ ಮೇಲೆ ಇವತ್ತು ಎಮ್ ಎಲ್ ಎ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಯಾರು ನಾಗೇಶ್ ಓಕೆ ನೀವೆಲ್ಲ ಸೇರಿ ಮತಗಳಾಕಿ ಮತಗಳಾಕಿ ಗೆಲ್ಸಿದ್ದಕ್ಕೆ ಇವಾಗ ಕೇಳ್ತಾ ಇದೀವಿ ಹೋರಾಟ ಬಂದು ಮಾಡ್ತಾ ಇದ್ದಾರೆ ಇದು ನಮ್ಮ ನೋವು. ಈಗ ಯಾಕಂದ್ರೆ ಇಲ್ಲೇ ಒಂದು ಲೋಕಲ್ ಆಗಿ ಒಂದು ಎಮ್ ಎಲ್ ಎ ಆಗಿದ್ರೆ ಇವತ್ತು ಇಷ್ಟು ನಮ್ಮ ಕಷ್ಟಗಳು ಇರ್ತಾ ಇರಲಿಲ್ಲ. ಯಾಕಂದ್ರೆ ಇವತ್ತು ಎಲ್ಲ ಇರ್ತಕ್ಕಂಥವ್ರು ತಗೊಂಬಂದು ಇಲ್ಲಿ ಹಾಕಿದ್ರು ಇವತ್ತು ನಾವು ಯಾರನ್ನೂ ಕೇಳೋಕ್ಕಾಗ್ತಿಲ್ಲ. ಮಂಜನವರು ಕೂಡ ಅವ್ರು ಹೇಳಿದ್ರು ಇವಾಗ ನಾವು ಗೆಲ್ಸಿದ್ದೀವಿ ಈಗ ಅವ್ರು ಬಂದು ನಮ್ಮ ಕಷ್ಟ ಸುಗುರು ನೋಡಬೇಕಾಗತ್ತೆ ನೋಡಬೇಕಾಗಿತ್ತು ನೋಡಿಲ್ಲ. ಈಗ ನಾವು ಜಿಲ್ಲಾ ಬಗೆಹರಿಸಲಿಕ್ಕೆ ಕಂಡು ಕಾಣದಂಥ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಮತ್ತು ರೈತರಿಗೆ ನ್ಯಾಯ ಕೊಡಿಸಬೇಕಾಗಿಲ್ಲ ಮನವಿ ಮಾಡ್ತದೆ. ನಮ್ಮ ಕಿಸಾನ್ ಮಂಚ್ ರಾಜ್ಯ ಕಾರ್ಯದರ್ಶಿಗಳು ಈಗ ಮಾತಾಡ್ತಾರೆ ಇರುವಂತ ಸಮಸ್ಯೆಗಳು ಕೂಡ ಅವರು ಸಾಕಷ್ಟು ಹೋರಾಟಗಳು ಈ ತಾಲೂಕಲ್ಲಿ ಇರ್ತಕ್ಕಂಥ ತಹಸೀಲ್ದಾರ್ ಆಫೀಸಲ್ಲಿರ್ತಕ್ಕಂಥ ಬಹುಭಾಗದ ಪೋಸ್ಟ್ಗಳು ಖಾಲಿ ಇದೆ. ಒಂದು ಗ್ರೇಡ್ ಒನ್ ಗ್ರೇಡ್ ಟೂ ತಹಸೀಲ್ದಾರ್ ಇಲ್ಲ. ರೈತರಿಗೆ ಯಾವ ಸರ್ಟಿಫಿಕೇಟ್ಗೂ ನೀವೇ ತಂಪು ಕೊಡಬೇಕು ಇಲ್ಲ ಅವ್ರಿಗೇನಾದ್ರೂ ಸೈನ್ ಹಾಕ್ಬೇಕು ಅಂತ ಹೇಳಿದ್ರೇ ಇಲ್ಲ. ತಹಸೀಲ್ದಾರ್ ಗ್ರೇಡ್ ಒನ್ ಇಲ್ಲ ಗ್ರೇಡ್ ಟೂ ಇಲ್ಲ ಇವರೆಲ್ಲ ಇಬ್ರು ಇಲ್ಲ ಅಂತ ಹೇಳಿದ್ರೆ ಮೂರು ಜನ ಸಿರಿಸ್ತಾರ್ಗಳು ಇಲ್ಲ. ಆ ಮೂರು ಜನ ಸಿರಿಸ್ತಾರ ಜೊತೆಗೆ ನಾಲ್ಕು ಜನ ಡೆಪ್ಟಿ ತಹಸೀಲ್ದಾರ್ಗಳಿಲ್ಲ ಅದ್ರ ಜೊತೆಗೆ ವಿ ಎಗಳಿಲ್ಲ. ಇದ್ರ ಬಗ್ಗೆ ನಾನು ಶಾಸಕರಿಗೆ ಎರಡು ತಿಂಗಳ ಹಿಂದೆ ಎಲ್ ಎಚ್ ಎಲ್ ಹೋಗಿ ಅದೇ ಕೆಲಸಕ್ಕೆ ಹೋಗಿ ಹೇಳಿದೆ ನೋಡಿ ತಾಲೂಕಿನ ತಹಸೀಲ್ದಾರ್ ಆಫೀಸು ತುಂಬ ಅಧ್ವಾನ ಆಗಿದೆ ರೈತರಿಗೆ ಸ್ಪಂದಿಸ್ತಾ ಇಲ್ಲ ಇಮಿಡಿಯೇಟ್ ನೀವು ತಹಸೀಲ್ದಾರ್ ಗ್ರೇಡ್ ಒನ್ ಗ್ರೇಡ್ ಟು ಮೂಡಿ ಇರ್ತಕ್ಕಂಥ ಪೋಸ್ಟ್ಗಳನ್ನು ತುಂಬಿಸಿ ಅಂತ ಎರಡು ತಿಂಗಳ ವೆಯ್ಟ್ ಮಾಡಿದ್ವು ಆದರೂ ಆಗಲಿಲ್ಲ. ಆಗದೇ ಇರುವಾಗ ಕೈ ಕಟ್ಕೊಂಡು ಕೂರ್ತಕ್ಕಂಥ ಸಂಸ್ಕೃತಿ ನಮ್ದಲ್ಲ. ತಾಲೂಕಲ್ಲಿ ಜನರು ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಅವರ ಧ್ವನಿಯಾಗಿ ಬೀದಿಗೆ ಬರ್ತಕ್ಕಂಥದ್ದು ನಮ್ಮ ಕೆಲಸ. ಆ ಕೆಲಸ ಮೊನ್ನೆ ನಾವು ಮೂರು ದಿವಸ ಹಿಂದೆನೆ ಈ ತಾಲೂಕು ಆಫೀಸನ್ನು ಛಾಯಾಚಿತ್ರನ ಸುಟ್ಟಿದ್ದೇವೆ ನಮ್ಮ ಪಾಲಿಗೆ ತಾಲೂಕು ಆಫೀಸ್ ಸತ್ತೋಗಿದೆ ಅಂತೇಳಿ. ಆ ಹಿನ್ನೆಲೆಯಲ್ಲಿ ನಿನ್ನೆ ತಾಯ್ಲೂರು ಹೋಬಳಿಯಿಂದ ಪ್ರತಿಭಟನೆ ಇದೆ. ಇವತ್ತು ವಿದ್ಯಾರ್ಥಿಗಳು ಮತ್ತು ಬೈರ್ಪುರ್ ಹೋಬಳಿ ರೈತರು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ.
ಹನ್ನೊಂದರಿಂದ ಒಂದು ಗಂಟೆವರೆಗೂ ಟೂ ಅವರ್ಸ್ ಡೈಲಿ ಮಾಡಬೇಕು ಅಂತೇಳಿ ಇವತ್ತು ವಿದ್ಯಾರ್ಥಿಗಳೇ ಇದರಲ್ಲಿ ಭಾಗವಹಿಸಿ ಸಪೋರ್ಟ್ ಮಾಡಿ ಹೇಳಿದ್ದಾರೆ. ನಾಳೆ ನಾವು ದುಗ್ಸಂದ್ರ ಹೋಗ್ಲಿ ರೈತರು ಬರ್ತಾ ಇದ್ದಾರೆ, ಮತ್ತೆ ಮಂಗಳವಾರ ಬುಧವಾರ ಹಿಂಗೆ ಕಂಟಿನ್ಯೂ ಆಗುತ್ತೆ ದಿನಕ್ಕೊಂದು ರೈತರು. ಜೊತೆಗೆ ಹಿಂಗೆ ಬಿಡಲ್ಲ ನಾವು, ಬರೀ ಧರಣಿ ಮಾಡೋದು ಇಲ್ಲ ಒಂದಷ್ಟು ಪೇಪರಲ್ಲಿ ಬಂದರೆ ಹೋಗ್ತಕ್ಕಂಥ ಜಾಯಮಾನ ನಮ್ದಲ್ಲ. ಈಗ ನಾಳೆ ದನಕರುಗಳನ್ನು ತುಂಬಿಸ್ತಾ ಇದ್ದೀವಿ ಇಲ್ಲಿ, ದನಕರುಗಳು ಇಲ್ಲಿ ನಿವಾಸ ಮಾಡಲಿ ಅಂತ ತಹಸೀಲ್ದಾರ್ ಆಫೀಸಲ್ಲಿ ದನಕರುಗಳಿರಲಿ ಅಂತೇಳಿ ನಾಳೆ ದನಕರುಗಳನ್ನು ಇಲ್ಲಿ ತುಂಬಿಸ್ತಾ ಇದ್ದೀವಿ. ನಾಳೆ ಕಾರ್ಯಕ್ರಮ ಆಯ್ತಾ, ಸರ್ಕಾರ ಬಗ್ಗೆ ಎದುರಿಸೋ ಕೆಪಾಸಿಟಿ ನಮ್ಗಿಲ್ಲ, ಇಲ್ಲಿ ಬರ್ತೀವಿ ನಾವು ಮಾತಾಡ್ತೀವಿ. ಹತ್ತು ನಿಮಿಷಕ್ಕೆ ಸರ್ಕಾರ ನಮ್ಗೆ ಏನು ಮಾಡ್ತಾ ಇದೆ, ಏನು ಕೊಡ್ತಾ ಇದೆ? ಬೆಳಗ್ಗೆ ಬರಬೇಕು, 300 ರೂಪಾಯಿ ತಗೋಬೇಕು, ಇಲ್ಲಿ ಮರಕ್ಕಲ್ಲಿ ಕುತ್ಕೋಬೇಕು, ಅವರಿಲ್ಲ ಇವರೆಲ್ಲ ಅಂತ ಹೋಗ್ಬೇಕು ಮನೆಗೆ. ನಮ್ಮ ಮಿಸ್ಸಸ್ಸು ಕೂಲಿ ಕೆಲಸಕ್ಕೆ ಹೋಗ್ತಾರೆ, 300 ರೂಪಾಯಿ ತಂದು ಕೊಡ್ತಾರೆ. ಏನಾಯ್ತು ಅಂದರೆ ಅವ್ರು ಬಂದಿಲ್ಲ ಅಮ್ಮ ತಹಸೀಲ್ದಾರರು, ಎಲ್ಲಿ ಹೋಗ್ಬೇಕು ಅಂತ ಕೇಳ್ತೀವಿ. ಅಯ್ಯೋ ಹಿಂಗಾಯ್ತು ಹಂಗಾಯ್ತು ಅಂತ ಎಷ್ಟು ದಿವಸ ತಿರುಗಾಡೋದು ನಾವು? ಏನು ಮಾಡ್ತಾ ಇದೆ ನಮ್ಮ ಸರ್ಕಾರ? ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.